ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದ್ರೆ, ನಾನು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೆ, ನೀವು ಕಪಟ ಜಾತ್ಯತೀತವಾದವನ್ನ ಪ್ರದರ್ಶಿಸ್ತೀರಿ ಅಂತ. ಬಹಳ ರೊಚ್ಚಿಗೆದ್ದು ಬಿಟ್ರು, ಏ ಸಂವಿಧಾನ ವಿರೋಧಿ ನೀವು ಅಂತಂದ್ಬಿಟ್ರು. ನಾನು ಯಾಕೆ ಕಪಟ ಜಾತ್ಯತೀತವಾದವನ್ನ ನೀವು ಪ್ರದರ್ಶಿಸ್ತಾ ಇದ್ದೀರಿ ಅಂತ ಹೇಳಿದೆ ಅಂತಂದ್ರೆ, ನೀವು ಒಂದೊಂದು ಧರ್ಮಕ್ಕೆ ಬಂದಾಗ ಒಂದೊಂದು ಥರ ನಡ್ಕೊಳ್ತೀರಿ. ಹಾಗಂದ ಮಾತ್ರಕ್ಕೆ ಎಲ್ಲ ಧರ್ಮಕ್ಕೂ ನೀವು ಸೀಮಿತವಾಗಿ ಆರಾಮಾಗಿ ಎಲ್ಲ ಧರ್ಮವನ್ನು ಆ ಧರ್ಮ ನಿರಪೇಕ್ಷತೆ ಅನ್ನುವ ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನಲಿ ಕಾಯಿಂಡ್ ವರ್ಡ್ ಏನಿದೆ ಅದನ್ನ ನೀವು ಉಳಿಸ್ಕೊಳ್ಳಿ ಅಂತ. ನಟರಾಜ್ ಗೌಡರು ಬಹಳ ರಚಿಗೆದ್ರು, ಏ ನೀನು ಸಂವಿಧಾನ ವಿರೋಧಿ ಅದು ಇದು ಮತ್ತೊಂದು ಮಗದು ಅಂತಂದ್ರು. ಓಕೆ, ಇನ್ನೊಂದು ಹೇಳ್ತೀನಿ ಕೇಳಿ, ಬಹಳ ಮುಖ್ಯವಾದಂಥ ವಿಷಯ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ನವರು ಈ ಹನುಮನ ಧ್ವಜದ ವಿಷಯಕ್ಕೆ ಬಂದಾಗ ಒಂದು ಮಾತು ಹೇಳ್ಬೋದಾಗಿತ್ತು, ಏನೋ ಅಚಾತುರ್ಯದಿಂದ ನಡೆದೋಗಿದೆ, ವಿ ವಿಲ್ ಕರೆಕ್ಟ್ ಇಟ್ ಅಂತ ಹೇಳ್ಬೋದಾಗಿತ್ತು, ಪ್ರಾಬಬಲಿ ಹೇಳ್ಬೋದಾಗಿತ್ತು, ವೆಲ್ ಅಂಡ್ ಅಕ್ಸೆಪ್ಟೆಡ್, ಪ್ರಾಬಬಲಿ ಅಕ್ಸೆಪ್ಟೆಡ್. ಶುರು ಮಾಡಲ್ಲ, ನಾನು ಒಂದೇ ಒಂದು ಪಾಯಿಂಟ್ ತೊಗೊಂಬಿಟ್ಟು ನಿಮಗೆ ಕೊಡ್ತೀನಿ. ಆಮೇಲೆ ಇವರು ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತಾರಲ್ಲ, ನಾನು ಇದೊಂದು ಮಾತು ಹೇಳಲೇಬೇಕು ಇವತ್ತು. ಇದೊಂದು ಮಾತು ನಾಲ್ಕು ಜನಕ್ಕೂ, ಸೆಕ್ಯುಲರಿಸಂ ನಮ್ಮ ಹಿಂದೂ ಪರಿಕಲ್ಪನೆಯಲ್ಲೇ, ಹಿಂದೂ ವೇ ಆಫ್ ಲಿವಿಂಗ್ ಅಲ್ಲೇ ಜಾತ್ಯತೀತವಾದವಿದೆ. ಸ್ವಾಮಿ ಒಂದು ನಿಮಿಷ, ರಾಮ ಕ್ಷತ್ರಿಯ, ಕೃಷ್ಣ ಗೊಲ್ಲ, ವಾಲ್ಮೀಕಿಯನ್ನ ನಾವು ದೇವರಂತೆ ಪೂಜಿಸ್ತೇವೆ. ನಮ್ಮ ಅನೇಕ ಋಷಿ ಮುನಿಗಳು ಬ್ರಾಹ್ಮಣರಲ್ಲ. ನಾವು ಯಾವತ್ತಾದರೂ ಬ್ರಾಹ್ಮಣತ್ವವನ್ನು ಉಡ್ಕೊಂಡೋಗಿದ್ದೀವ ಸ್ವಾಮಿ ದೇವರಲ್ಲಿ? ಸಪ್ತ ಋಷಿಗಳಲ್ಲಿ ಬ್ರಾಹ್ಮಣತ್ವವನ್ನು ಉಡ್ಕೊಂಡೋಗಿದ್ದೀರಾ? ಆ ಬ್ರಾಹ್ಮಣ ದೇವರು ಅಂತ ನಾವು ಆ ದೇವರನ್ನ ಪ್ರೀತಿಸಿದೀವ. ಒಂದ್ ನಿಮಿಷ ಗೌಡ್ರೆ, ಇದು ಬಹಳ ಇಂಪಾರ್ಟೆಂಟ್ ಮಾತು ಹೇಳ್ಬಿಡ್ತೀನಿ ಕೇಳಿ. ರಾಮ ಬ್ರಾಹ್ಮಣ ಅನ್ನುವ ಕಾರಣಕ್ಕೆ ಅಸಂಖ್ಯ 100 ಕೋಟಿ ಭಾರತೀಯರು ಇವತ್ತು ರಾಮಲಲ್ಲನ ಪ್ರತಿಷ್ಠಾಪನೆಯ ಕಡೆಗೆ ಮುಖ ಮಾಡಿ ನಿಂತಿದ್ದಾರ? ಕೃಷ್ಣ ಬ್ರಾಹ್ಮಣ ಅನ್ನುವ ಕಾರಣಕ್ಕೆ ಇವತ್ತು ಮಥುರಾದ ಕಡೆಗೆ ನಿಂತಿದ್ದಾರ? ನಮ್ಮ ರೂಟ್ಸ್ ಅಲ್ಲೇ ಜಾತ್ಯತೀತವಾದ ತನ ಇದೆ ಕಣ್ರಿ. ಢೋಂಗಿ ಜಾತ್ಯತೀತವನ್ನ ಬೇಕಾಗಿಲ್ಲ ನಮ್ಗೆ ಯಾರಿಗೂ ಕೂಡ. ನಾನು ಮಾತನಾಡ್ತೀನಿ, ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ಅವಕಾಶ ಮಾಡಿಕೊಡ್ತೀನಿ, ಮಾತನಾಡಿ ಸರ್. ಜಾತ್ಯತೀತದ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ, ಅದೆಲ್ಲ ಬಿಟ್ಟುಬಿಟ್ಟು ಕೆರಗೋಡನಲ್ಲಿ ಏನಾಯ್ತು, ಹೇಗಾಯ್ತು ಪಾಯಿಂಟ್. 5 ನಿಮಿಷ ಎಲ್ಲರೂ ಸುಮ್ಮನೆ ಇರ್ಬೇಕು, ದಯವಿಟ್ಟು ರಾಮಕೃಷ್ಣ ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಲ್ಲಿ ಹನುಮಧ್ವಜ ಹಾಕಿದ್ದೆ ಇದೊಂದು ಶುರು ಆಗಿದ್ದು. ಅದನ್ನ ಹಾಕೋದಕ್ಕೆ ನಿರ್ಧಾರ ಮಾಡಿದವ್ರು ಯಾರು? ಅಲ್ಲಿ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿಯ ಅದು ಏನು ಕನ್ಸೆನ್ಸಸ್, ಅವರು ಡಿಸಿಷನ್ ತಗೊಂಡಿದ್ದಲ್ಲಿ ಅವರು ತಗೊಂಡ ಮೇಲೆ ಅದನ್ನು ಹಾಕಿದ್ದಾರೆ. ಅದನ್ನು ಹಾಕಿದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಿದವ್ರು ಯಾರು? ಅಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್. ಸೊ 19ನೇ ತಾರೀಕು ರಾತ್ರಿ ನನಗೆ ಗೊತ್ತಿದ್ದಂಗೆ ಸಂಜೆ ಅದಕ್ಕೆ ಅಲೋ ಮಾಡಿದ್ದಾರೆ, ಅದನ್ನು ಅಲ್ಲಿ ಹಾಕಿದ್ದಾರೆ. ಅಂದರೆ ಅಲ್ಲಿ ಇದು ಇನ್ನು ಹೊಸದಾಗಿ ಬಂದಿದ್ದಲ್ಲ, 30 ವರ್ಷದಿಂದ ಒಂದು ಇತ್ತು, ಅದು ಸರಿಯಾಗಿರಲಿಲ್ಲ. ಹಾಗಾಗಿ ಒಂದು ಬೇರೆ ಒಂದು ಧ್ವಜವನ್ನು ಇದು ಮಾಡಿ, ಒಂದು ಧ್ವಜ ಸ್ತಂಭವನ್ನು ಮಾಡಿ, ತುಂಬ ದೊಡ್ಡ ಸ್ತಂಭ ಮಾಡಿದ್ದಾರೆ. ಬಹುಶಃ ಒಂದು ಕೆಲವು ಲಕ್ಷಗಳನ್ನು ಖರ್ಚು ಮಾಡಿರಬೇಕು. ಸೊ ಅಲ್ಲಿಯ ಜನ ಅಷ್ಟು ಸೇರಿ ಮಾಡಿರುವಾಗ, ಆ್ಯಂಡ್ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿ ಇಸ್ ಅಡ್ಮಿನಿಸ್ಟ್ರೇಷನ್. ಸೊ ನಾವು ಸರ್ಕಾರದಿಂದ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಸ್ವಾಮಿ, ಗ್ರಾಮ ಪಂಚಾಯತಿ ಸರ್ಕಾರವ ಅಲ್ವಾ? ಇಸ್ ಇಟ್ ನಾಟ್ ಗವರ್ಮೆಂಟ್? ಸೊ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಅವರು ಕೊಟ್ಟಿರುವಾಗ ಅಲ್ಲಿ ಅದು ಮಾಡಿರುವಾಗ, ಮತ್ತೆ 26ನೇ ತಾರೀಕು ಎಸ್ ರಿಪಬ್ಲಿಕ್ ಡೇ ಆಗಬೇಕು, ರಿಪಬ್ಲಿಕ್ ಡೇ ತೆಗೆದಿದ್ದಾರೆ. ಆಮೇಲೆ ಇದನ್ನು ತಿರ್ಗಾ ಹಾಕಿದ್ದಾರೆ. ಇದನ್ನು ಹಾಕಿದ್ದನ್ನು ಅಡ್ಮಿನಿಸ್ಟ್ರೇಷನ್ ಯಾಕೆ ತೆಗಿಬೇಕು? ವಾಟ್ ಈಸ್ ದೇರ್ ರೋಲ್ ಇನ್ ದ್ಯಾಟ್? ಅದು ಬೆಳಗಿನ ಜಾವ 3 ಗಂಟೆಗೆ ಹೋಗಿ ತೆಗೆಯುವಂಥದ್ದೇನು? ಸಿ, ನ್ಯಾಷನಲ್ ಫ್ಲ್ಯಾಗ್ ಕೋಡ್ ಇದೆ, ಕೋಡ್ ಪ್ರಕಾರ ನೀವು ಹಂಗೆಲ್ಲ ಹಾಕಿ ಮಾಡಿ ತೆಗೆಯೋಕ್ಕಾಗಲ್ಲ. ಧ್ವಜ ಸಂಹಿತೆ ಅನ್ನೋದಿದೆ, ಅದರ ಪ್ರಕಾರ ನೀವು ಬೆಳಿಗ್ಗೆ ಹಾಕಿದ ಮೇಲೆ ಸಂಜೆ ತೆಗಿಬೇಕು, ಅದನ್ನು ಗೌರವಯುತವಾಗಿ ಎತ್ತಿಡಬೇಕು, ತಿರ್ಗಾ ಹಾಕಬೇಕು. ನೀವು ಸುಮ್ಮನೆ ಅಲ್ಲಿ ಹಾಕಿಟ್ಬಿಡೋದಲ್ಲ. ಈಗೇನು ಮಾಡಿದಾರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ನು, ಇದನ್ನು ತೆಗೆದ್ರು, ಹನುಮ ಧ್ವಜ ತೆಗೆದ್ರು, ಅಲ್ಲಿ ಹಾಕಿಟ್ಬಿಟ್ರು. ನೀವೆಲ್ಲ ಹಂಗೆ ಹಾಕಿಡಕ್ಕೆ ಬರೋಲ್ಲ ಸ್ವಾಮಿ. ಸೊ ವಾಟ್ ಆರ್ ಯು ಡೂಯಿಂಗ್? ಯು ಆರ್ ವಯೊಲೇಟಿಂಗ್ ದಿ ಫ್ಲ್ಯಾಗ್ ಕೋಡ್, ನಂಬರ್ 1. ನಂಬರ್ 2, ಏನು ಹೇಳಿದ್ದಾರೆ, ಮುಚ್ಚಳಿಕೆ ಬರ್ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಮುಚ್ಚಳಿಕೆ ಏನು? ಗ್ರಾಮದ ಜನ ಡಿಸೈಡ್ ಮಾಡಿದ್ಮೇಲೆ ಈ ಥರ ನಾವೊಂದು ಹನುಮ ಧ್ವಜ ಹಾಕ್ತೀವಿ ಅಂತ ಹೇಳಿದ್ಮೇಲೆ ಮುಚ್ಚಳಿಕೆ ಬರ್ಕೊಳ್ಳೋದೇನಿದೆ? ಇಟ್ ಇಸ್ ಅ ಯುನಾನಿಮಸ್ ಡಿಸಿಷನ್ ಆಫ್ ದಿ ಗ್ರಾಮ ಪಂಚಾಯತ್. ಪಂಚಾಯತ್ಗೆ ಇದೊಂದು ನಿರ್ಧಾರ ತಗೊಳ್ಳುವಂತ ಅಧಿಕಾರ ಇಲ್ವಾ? ಪಂಚಾಯತ್ಗೆ ನಿರ್ಧಾರ ತಗೊಳ್ಳೋ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಅದನ್ನ ಪ್ರಶ್ನೆ ಮಾಡುವಂತದ್ದಿಲ್ಲ. ಮುಚ್ಚಳಿಕೆ ಹಾಗಾದ್ರೆ, ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಅಂದ್ರೆ, ಮುಚ್ಚಳಿಕೆ ಬರ್ಕೊಟ್ಟಿದ್ದು ಅದನ್ನ ಇವರು BPO ಮಾಡಿದ್ರೆ, ಅವ್ರು ತೆಗೆಸಿದ್ರೆ, ಅವ್ರನ್ನ ಯಾಕೆ ಅಸೆಸ್ಮೆಂಟ್ ಮಾಡಿದ್ರಿ? ನೀವು ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಮುಚ್ಚಳಿಕೆ ಬರ್ಕೊಟ್ಟಿದ್ದನ್ನ ವಯಲೇಟ್ ಮಾಡಿದ್ರೆ ಜನಗಳು ಮಾಡಿದ್ರು, ಮುಚ್ಚಳಿಕೆ ಬರ್ಕೊಟ್ಟಿದ್ದಿದ್ರೆ ಅವನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಇದನ್ನೆಲ್ಲ ನೀವು ಆಮೇಲೆ ತಂದಿರತಕ್ಕಂಥ ಡಾಕ್ಯುಮೆಂಟ್ಸ್. ಮೊದಲು ಏನೂ ಇರಲಿಲ್ಲ. ರೆಸೊಲ್ಯೂಷನ್ ಏನಿತ್ತು?
ಒಂದು ಹನುಮ ಧ್ವಜ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ರೆಸೊಲ್ಯೂಷನ್ ಕಾಪೀಸ್ ಇದೆ ನಂದ್ರಲ್ಲಿ, ರೆಸೊಲ್ಯೂಷನ್ ಕಾಪಿ ಇದೆ ಅದರಲ್ಲಿ. ಇಟ್ ಶೋಸ್ ವೆರಿ ಕ್ಲಿಯರ್ಲಿ ನಾವು ಹನುಮ ಧ್ವಜ ಹಾಕಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತೇಳಿ. ಅದನ್ನ ಹಾಕಿ ಒಂದು ವಾರ ಆಯ್ತು ಸ್ವಾಮಿ, ಒಂದು ವಾರ ಆಯ್ದ ಮೇಲೆ ಅವಕಾಶ ಮಾಡ್ತೀನಿ. ಅಲ್ಲ, ನೀವು ವಯೋಲೇಷನ್ ಆಗಿದ್ರೆ ನೀವು ಇಮಿಡಿಯೇಟ್ ಆಕ್ಷನ್ ತಗೋಬೇಕಾಯ್ತು. ಯಾಕೆ ತಗೊಳ್ಳಿಲ್ಲ ನಿಮಗೆ ಇದು? ಓ, ಬಿಜೆಪಿನ ರೂಸ್ ಮಾಡ್ಬಿಡ್ತಾರೆ, ರಾಮನ ಇದು ಬಂದ ಮೇಲೆ ಇದು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸಿ ಈ ಮೆಂಟಾಲಿಟಿಯಿಂದ ಇದನ್ನು ದೊಡ್ಡ ಇಶ್ಯೂ ಮಾಡಿರೋದ ಸರ್ಕಾರ. ಇದು ಅಲ್ಲಿಗೆ ಸಾಲ್ವ್ ಆಗ್ತಾ ಇತ್ತು. ಇಮಿಡಿಯೇಟ್ಲಿ ಇದನ್ನ ಹೀಗೆ ಮಾಡಬೇಡಿ ಅಂತ ಹೇಳಿದ್ರೆ ದಟ್ ಇಸ್ ಡಿಫ್ರೆಂಟ್. ಬಟ್ ಇನ್ನೊಂದು ಇವ್ರದ್ದು ಏನು ಅಬ್ಜೆಕ್ಷನ್ನು, ಕಮ್ಯುನಲ್ ಇದಕ್ಕಾಗತ್ತೆ. ಏನ್ ಕಮ್ಯುನಲ್ ಇಶ್ಯೂ ಆಗುತ್ತೆ? ಆ ಕೆರೆಗೋಡನಲ್ಲಿ ಯಾರಿದ್ದಾರೆ ಬೇರೆ? ಹಿಂದೂಗಳಲ್ಲದೆ ಹಿಂದೂಗಳಲ್ಲದೆ ಇನ್ಯಾರಿದ್ದಾರ? ನಿಮಗೂ ಅವಕಾಶ ಫ್ಯಾಮಿಲಿ ಮಾತಾಡ್ತೀನಿ, ಮುಸ್ಲಿಂ ನಿಮಗೂ ಅವಕಾಶ ಮಾಡ್ಕೊಡ್ತೀನಿ, ದಯಮಾಡಿ ಮಾಡಕ್ಕಾಗಲ್ಲ. ಎರಡು ನಿಮಿಷ ಮಾತು ಮುಗಿಸಲಿ. ಕಮ್ಯುನಲ್ ಆಗೋ ಚಾನ್ಸಸ್ ಇಲ್ಲ. ಸೊ ಇದು ಜನಗಳ ಲೋಕಲ್ ಜನಗಳ ಸೆಂಟಿಮೆಂಟ್ಸ್, ಅದನ್ನ ಗ್ರಾಮ ಪಂಚಾಯತಿ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರೆ ಸರ್ಕಾರ ಯಾಕೆ ಅದ್ರ ಅಡ್ಡ ಬರ್ಬೇಕು? ಅದಕ್ಕೆ ವಾಟ್ ಇಸ್ ಇಟ್ಸ್ ರೋಲ್? ಅಶೋಕ್ ಜಿ ಮಾತಾಡ್ತೀನಿ, ಅಶೋಕ್ ಜಿ ಮಾತಾಡ್ತೀನಿ. ನಾನು ದೇವರಾಜ್ ಅವ್ರನ್ನ ಕರೆಸಿದೀನಿ, ಅವ್ರ ಹಿರಿಯರಿದ್ದಾರೆ, ನಾನು ಡಿಮ್ಯಾಂಡ್ ಮಾಡಿ ಕರೆಸಿದೀನಿ. ಯಾಕಂದ್ರೆ ಇಲ್ಲ, ಅದಾದ್ಮೇಲೆ ಕೊಡ್ತೀನಿ. ಸಿ ವಿ ಸ್ಟಿಲ್ ಹ್ಯಾವ್ 25 ಮಿನಿಟ್ಸ್ ಟು ಗೋ. ನಾನು ಖಂಡಿತ ಅವಕಾಶ ಮಾಡ್ಕೊಡ್ತೀನಿ. ನನಗೆ ಶ್ರೀಯುತ ರಾಮಕೃಷ್ಣ ಅವರು ಹೇಳಿದಂತ ಪಾಯಿಂಟ್ ಮುಂದುವರೆಸಿ ಕೆಲವೊಂದು ಅಂಶಗಳನ್ನು ತಮ್ಗೆ ಗಮನಕ್ಕೆ ತರ್ತೇನೆ. ಏನು? ನಾನು ಒಂದು ಪಾಯಿಂಟ್ ನಿಮಗೆ ಆಡ್ ಮಾಡ್ಲಾ, ಪ್ಲೀಸ್ ಪ್ಲೀಸ್. ಒಂದು ಪಾಯಿಂಟ್ ಹೇಳಿ, ನಿಮಗೆ ಇದು ಒಂದು ಸ್ವಲ್ಪ ಧರ್ಮ ಸಂಕಟ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಈ ಘಟನೆ ನೀವ್ಯಾವತ್ತು ರೈತರ ಧ್ವಜದ ಬಗ್ಗೆ ಹೋರಾಟ ನಡೆಸಿದವರು, ಜೊತೆಗೆ ನಿಂತವರು, ಮಣ್ಣಿನ ಮಕ್ಕಳು ಅಂತ ಹೋರಾಟ ನಡೆಸಿದವರು, ಇವತ್ತು ಕೇಸರಿ ಮಕ್ಕಳು ಅಂತ ಹೋರಾಟ ನಡೆಸಬೇಕಾದಂತ ಸ್ಥಿತಿ ಇವ್ರ ಜೊತೆಗೆ ಸೇರ್ಕೊಂಡ ಮೇಲೆ ಬಂದಿದೆ. ಒಪ್ಕೋತೀನಿ, ಇವ್ರ ಫ್ಲಾಗಲ್ಲಿ ಗ್ರೀನು ಇದೆ, ಕೇಸರಿನೂ ಇದೆ, ಎರಡೂ ಇದೆ, ಒಪ್ಕೋತೀನಿ. ಆದ್ರೆ ಕೇಸರಿ ಫ್ಲಾಗಲ್ ಮಾತ್ರ ಇದೆ, ಹೃದಯದಲ್ಲಿ ಇಲ್ಲ ಅಂತ ತಮ್ಗೆ ಏನಾದ್ರೂ ಅನಿಸ್ತಾ ಇದೆಯಾ? ಒಂದು ಒಂದು ವಿಷಯ, ನನಗೆ ಕೇಸರಿ ಅಂತಕ್ಕಂಥದ್ದು ನನ್ನ ರಾಷ್ಟ್ರ ಧ್ವಜದಲ್ಲಿರತಕ್ಕಂಥ ಒಂದು ಬಣ್ಣ, ಕೇಸರಿ ಬಿಳಿ ಹಸಿರು ಮೂರು. ನನಗೆ ಪ್ರೈಮರಿ ಸ್ಕೂಲ್ ಇಂದ ಹೇಳ್ಕೊಟ್ಟಿರೋದು, ನಮ್ಮ ಟೀಚರ್ ಹೇಳ್ಕೊಟ್ಟಿರತಕ್ಕಂಥದ್ದು ಕೇಸರಿ ಬಿಳಿ ಹಸಿರು ಮೂರು, ಸಹ ಮೂರು ಬಣ್ಣಕ್ಕೂ ಸಹ ನಾನು ಸಮಾನವಾದ ಗೌರವವನ್ನು ಕೊಡ್ತೀನಿ. ಅದ್ರ ಒಂದು ಆಯ್ತು, ಒಂದು ಕ್ಲಾರಿಫಿಕೇಶನ್. ಎರಡನೇದಾಗಿ ಈ ಘಟ್ಟೆಗೆ ಬಂದ ಬಣ್ಣ ಸರ್, 27/11 23 ನಾ ಒಂದು ಪತ್ರವನ್ನು ಕೊಡ್ತಾರೆ ಯೋಗೀಶ್ ಅಂತಕ್ಕಂಥವ್ರು, ಮತ್ತು ರಾಮ ಮಂದಿರದ ಒಂದು ಅಲ್ಲಿನ ಲೋಕಲ್ ಟ್ರಸ್ಟ್ ಅವರು ಒಂದು ಪತ್ರವನ್ನು ಪಂಚಾಯತಿಗೆ ಕೊಡ್ತಾರೆ. ಇಲ್ಲಿ ಪೂರ್ವಕಾಲದಿಂದ ಒಂದು ದೀಪದ ದೀವಟಿಕೆ ಅಂತ ಕರಿತೀವಿ ನಾವು ಅದನ್ನು. ದೀಪದ ದೀವಟಿಗೆ ಪೂರ್ವಕಾಲದಿಂದನೂ ಅಲ್ಲಿತ್ತು, ಒಂದಲ್ಲ ಇವತ್ತಲ್ಲ, 100 ವರ್ಷದಿಂದ ಇತ್ತು. ಅದನ್ನು ಸರಿಪಡಿಸೋಕ್ಕೆ 30 ವರ್ಷಗಳ ಹಿಂದೆಗಡೆ ಸರಿಪಡಿಸ್ತಾರೆ. ಅದನ್ನು ಸರಿಪಡಿಸಿ ಸನ್ಮಾನ ಇವತ್ತಿನ ಮುಖ್ಯಮಂತ್ರಿಗಳು ಯಾರಿದ್ದಾರೆ, ಮೊನ್ನೆ ಸಿದ್ದರಾಮಯ್ಯ ಅವ್ರನ್ನೇ ಕರೆಸಿ ಅದನ್ನು ಉದ್ಘಾಟನೆ ಮಾಡಿಸ್ತಾರೆ. ದೀಪದ ದೀವಟಿಗೆಯನ್ನು ಸರಿಪಡಿಸಿ ಉದ್ಘಾಟನೆ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ. ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು. ಎರಡನೇ ವಿಷಯ ಏನಾಗುತ್ತೆ, 30 ವರ್ಷ ಆದಮೇಲೆ ಮತ್ತೆ ಅದು ಶಿಥಿಲಾಗುತ್ತೆ, ಮತ್ತೆ ಅದನ್ನು ಸರಿಪಡಿಸ್ತೀವಿ, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಮನವಿ ಪತ್ರವನ್ನು ಆ ಪಂಚಾಯತಿಗೆ ಏನು ಲೋಕಲ್ ಬಾಡಿಗೆ ಏನಿರ್ತದೆ ಕೊಡ್ತಾರೆ. ಲೋಕಲ್ ಬಾಡಿ ಏನು ಮಾಡ್ತಾರೆ, 29 ಈ ಒಂದು ಪತ್ರವನ್ನು ಪರಿಗಣಿಸಿ ಅವರ ಒಂದು ರೆಸೊಲ್ಯೂಷನ್ ಬುಕ್ ಪುಟದ ಸಂಖ್ಯೆ 84 ಸ್ಪಷ್ಟವಾಗಿ ನಮೂದು ಮಾಡ್ತಾರೆ. ಶ್ರೀಯುತ ಯೋಗೇಶ್ ಅವರು ಮತ್ತು ಶ್ರೀಯುತ ಏನು ಈ ಗೌರಿಶಂಕರ್ ಮತ್ತು ಈ ಟ್ರಸ್ಟ್ಗಳೇನಿದೆ, ಈ ಟ್ರಸ್ಟ್ ಮನವಿಯನ್ನು ನಾವು ಸರ್ವಾನುಮತದಿಂದ ಅಂಗೀಕರಿಸಿದ್ದೇವೆ. ಹಾಗಾಗಿ ಇವರಿಗೆ 29 ಡಿಸೆಂಬರ್ ಅನುಮತಿಯನ್ನು ಕೊಡ್ತಾರೆ. ಏನು ಹನುಮ ಧ್ವಜದ ಸ್ತಂಭವನ್ನು ಸ್ಥಾಪನೆ ಮಾಡಿ ನೀವು ಫ್ಲಾಗ್ ಅನ್ನು ಹೈಸ್ಟ್ ಮಾಡಬಹುದು ಅಂತಕ್ಕಂಥ ಅನುಮತಿಯನ್ನು ಲೋಕಲ್ ಬಾಡಿ ಕೊಡುತ್ತೆ. ಇದು ಕಾನ್ಸ್ಟಿಟ್ಯೂಷನಲಿ ಅಧಿಕಾರವನ್ನು ಉಳ್ಳಂತ ಒಂದು ಬಾಡಿ ಕೊಟ್ಟಿರ್ತಕ್ಕಂಥದ್ದು. ಅಲ್ಲ ಸರ್, 29 ಅನುಮತಿ ಕೊಡ್ತಾರೆ, ನವೆಂಬರ್ 17 ಮನವಿ ಕೊಡ್ತೀವಿ. ಯಾಕೆಂದ್ರೆ ನಾನು ಅಲ್ಲಿಂದ ಬಂದವನು ಸರ್, ನಾನು ಆ ಜಿಲ್ಲೆಯವನು. ನಾನು ನವೆಂಬರ್ 17 ಮನವಿ ಕೊಡ್ತೀವಿ, ಡಿಸೆಂಬರ್ 29 ನಮಗೆ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟ ನಂತರವೇ ಆ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಷ್ಟು ದಿವಸ ಸರಿ ಸುಮಾರು 1 ಮಟ್ಟಿಗೆ ಕಾಮಗಾರಿ ನಡೆಯುತ್ತೆ. ಎಲ್ಲಿಗೆ ಹೋಗಿತ್ತು ಜಿಲ್ಲಾಡಳಿತ? ಇದರ ನಡುವೆ ಜಿಲ್ಲಾಡಳಿತ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಅನುಮತಿ ಕೊಡದೆಯೇ ಕಾಮಗಾರಿ ಶುರು ಮಾಡಿದ್ದೀರಿ, ಯಾಕೆ ಶುರು ಮಾಡಿದ್ದೀರಿ ಅಂತ ಕಾರಣ ಕೊಡಿ ಅಂತ ಒಂದು ಲೆಟರ್ ಬರೆದ್ವಿ ಅಂತ ಒಂದು ಲೆಟರ್ ಕೊಟ್ಟಿದೀವಿ ಅಂತ ಹೇಳ್ತಕ್ಕಂಥದ್ದು ಜನವರಿ 24 29 ಡಿಸೆಂಬರ್ ಅಲ್ಲ. ಇದು ಈ ಸತ್ಯ ತಿಳ್ಕೊಬೇಕು ಸರ್. ಒಂದು ವಿಷಯ ನೋಡಿದೆ, ಅದಕ್ಕೋಸ್ಕರ ನಾನು ಹೇಳೋದಕ್ಕೆ ಪ್ರತಿಯೊಂದಕ್ಕೂ ನನ್ನ ದಾಖಲೆಗಳು ಕೊಡ್ತೀನಿ. ನಂತರ ಏನಾಗುತ್ತೆ, ಈಗ ಕಾಮಗಾರಿ ಸಂಪೂರ್ಣ ಆಗೋಗಿದೆ. ಕಾಮಗಾರಿ ಆದ್ಮೇಲೆ ಏನ್ ಮಾಡ್ತಾರೆ, ಜನವರಿ 20 ಹನುಮ ಧ್ವಜ ಮಾಡಿ ಅಂತಕ್ಕಂಥ ಆದೇಶವನ್ನು ಸಹ ಅನುಮತಿಯನ್ನು ಸಹ ಸ್ಥಳೀಯ ಆಡಳಿತ ಕೊಡುತ್ತೆ ಆಗುತ್ತೆ. ಅದು ಧ್ವಜವನ್ನು ಹನುಮ ಧ್ವಜವನ್ನು ಹಾರಿಸ್ತಾರೆ. ಹಾರಿಸಿದ ನಂತರ ನಾನು 50 ನಿಮ್ಮ ಒಂದು ವಾಹಿನಿ ಮುಖಾಂತರ ಕೆರೆಗೋಡಿನ ಎಲ್ಲ ನಾಗರಿಕರಿಗೂ ಕೈ ಮುಗಿದು ನಾನು ಅವರನ್ನು ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದರೆ, ಹನುಮ ಧ್ವಜವನ್ನು ಅವರು ಹಾರಿಸಿದ ಮೇಲೆ 26 ರಾಷ್ಟ್ರೀಯ ಧ್ವಜವನ್ನು ಹಾರಿಸ್ತಾರಲ್ಲಿ, ಎಷ್ಟು ಅದ್ಭುತವಾದ ವಿಷಯ ಲೆಕ್ಕ. ಆ ಗ್ರಾಮಸ್ಥರಿಗಿರ್ತಕ್ಕಂಥ ಪ್ರಜ್ಞೆ ಇದೆಯಲ್ಲ, ಜವಾಬ್ದಾರಿ ಇದೆಯಲ್ಲ, ಅದಕ್ಕೊಂದು ನಮಸ್ಕಾರ ಸರ್.
ಅದಕ್ಕೊಂದು ನಮಸ್ಕಾರ. ಏನು ಧರ್ಮಕ್ಕೋಸ್ಕರ ಏನು ಹೌದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಮಾಡ್ತಾರೆ. ಏನು ಮೊದಲೇ ಇದ್ದಂತಹ ಒಂದು ಧರ್ಮಸ್ತಂಭದ ಒಂದು ಜಾಗದಲ್ಲಿ ಮತ್ತೊಂದು ಧರ್ಮಸ್ತಂಭವನ್ನು ಕಟ್ಟರೂ ಸಹ ಆ ಧರ್ಮಸ್ತಂಭದಲ್ಲೇ ರಾಷ್ಟ್ರಧ್ವಜವನ್ನು ಆರಿಸ್ತಾರೆ. ಆರಿಸಿದ ನಂತರ ಸ್ಥಳೀಯ ನಂತರ ಏನಾಗುತ್ತೆ, ಜಿಲ್ಲಾಡಳಿತಕ್ಕೆ ಫೋನ್ ಹೋಗುತ್ತೆ. ಆ ಒಂದು 27ನೇ ತಾರೀಕು ಏನಾಗ ಅವತ್ತೊಂದು ದಿವಸ ರಾಷ್ಟ್ರಧ್ವಜವನ್ನು ಆರಿಸ್ತಾರಲ್ಲ, ಆರಿಸಿದಾಗ ಸ್ಥಳೀಯ ಶಾಸಕರನ್ನು ಕರೆಯೋಲ್ಲ. ಯಾಕೆ ಅಂತಂದ್ರೆ ಸ್ಥಳೀಯ ಶಾಸಕರು ಅವತ್ತಿನ ದಿವಸ ಅದಕ್ಕೆ ವಿರೋಧ ಮಾಡಿರ್ತಾರೆ, ಕರೆಯೋಲ್ಲ. ಅವ್ರನ್ನ ಬಿಟ್ಟು ಮಾಡ್ತಿದ್ದಾಗನೇ ಜಿಲ್ಲಾಡಳಿತಕ್ಕೆ ಒಂದು ಒತ್ತಡ ಹೋಗುತ್ತೆ, ಮೊದಲು ಹೋಗಿ ಗಲಾಟೆ ಮಾಡಿ ತೆಗೆಸಿ ಅದನ್ನ ಅಂತೇಳಿ. ಹೋದ ಮೇಲೆ ಬೆಳಗಿನ ಜಾವ 3 ಗಂಟೆಗೆ ನೀವು ರಾಷ್ಟ್ರಧ್ವಜವನ್ನು ತೆಗೆಸ್ತಿರಲ್ಲ, ನೀವು ಕಾನ್ಸ್ಟಿಟ್ಯೂಷನ್ಗೆ ಅಪಚಾರ ಮಾಡ್ಲಿಲ್ವಾ? ಒಂದು ಇವ್ರ ಸೆಕ್ಯುಲರ್ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನನ್ನ ಮಿತ್ರರು ಮಾತಾಡಿದ್ರಲ್ಲ ಸರ್, ಒಂದು ಸರ್ ನನ್ನ ಸೆಕ್ಯುಲರ್ ಬಗ್ಗೆ ನನ್ನ ಮಿತ್ರರು ಸೆಕ್ಯುಲರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬಿಟ್ರು, ನಮ್ಮ ಬಗ್ಗೆ ಬಹಳಷ್ಟು ಆರೋಪ ಮಾಡ್ತಿರೋ ಕೂತೀನಿ. ಮಂಡ್ಯದಲ್ಲಿ BJP ಬರ್ಲಿಕ್ಕೆ ನಾನು ಕಾರಣನ? MP ಯಾರು ಬಂದ್ರು? ನಾನು ಕಾರಣನ? ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಾನು ಸುಮಲತೆ ಅವ್ರನ್ನ ಗೆಲ್ಸ್ಬಿಟ್ಟು ಅಪರಾಧ ಮಾಡ್ಬಿಟ್ಟೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದೇ ವಾಹಿನಿಯಲ್ಲಿ ನೋಡಿದ್ವಿ, ಬಿಟ್ಬಿಡಿ, ಅದನ್ನು ಬಿಟ್ಬಿಡ್ತೀನಿ, ನಾ ಬಿಟ್ಬಿಡ್ತೀನಿ. ಈಗ ಅಲ್ಲ ದಾರಿ, ದಯವಿಟ್ಟು ಸ್ವಲ್ಪ ತಾಳಿ. ನಾನು ತುಮಕೂರಲ್ಲಿ BJP ಗೆಲ್ಲಿಕ್ಕೆ ನಾನು ಕಾರಣನ? ಕೋಲಾರದಲ್ಲಿ BJP ಗೆಲ್ಲಿಕ್ಕೆ ನಾನು ಕಾರಣನ? ಬಿಟ್ಬಿಡೋಣ, ಇವನ್ನೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇದಕ್ಕೆ ಬರ್ತೀನಿ ಸರ್. ನಂತರ ಏನಾಗುತ್ತೆ, ಇಷ್ಟೆಲ್ಲ ಆದ ನಂತರ ಇವರಿಗೆ ಪ್ರತಿಷ್ಠೆ ಆಗುತ್ತೆ ಶಾಸಕರಿಗೆ. ಸಣ್ಣ ವಿಷಯವನ್ನು, ಬಹಳಷ್ಟು ಸಣ್ಣ ವಿಷಯವನ್ನು ಮಾನ್ಯ ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಿರೋದು. ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಹೋಗಿಲ್ಲ, ಮತ್ತೊಂದಕ್ಕೆ ಹೋಗಿಲ್ಲ. ಜಿಲ್ಲಾಡಳಿತದಾಗ DC ಅವರಿಗೆ ಸ್ಪಷ್ಟ 4-5 ಸಲ ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಅಲ್ಲಿರ್ತಕ್ಕಂಥ ಪೊಲೀಸರನ್ನು ವಾಪಸ್ ಕರೆಸ್ಕೊಳ್ಳಿ, ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಬೇಡಿ. ದಯವಿಟ್ಟು ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಬೇಡಿ. ಅಲ್ಲಿರ್ತಕ್ಕಂಥವ್ರನ್ನ ಕರೆದು ನಾವು ಮಾತನಾಡೋಣ. ಅಲ್ಲಿ ಎಷ್ಟು ಒಳ್ಳೆ ಸಲಹೆ ಕೊಡ್ತಾರೆ, ಲೆಕ್ಕ ಹಾಕೊಳ್ಳಿ. ಒಳ್ಳೆ ಸಲಹೆ ಕೊಡ್ತಾರೆ, ಅಲ್ಲಿರ್ತಕ್ಕಂಥ ಜನಗಳನ್ನು ಭಾವನೆ ಕರೆದು ಮಾತಾಡಿ ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಂತರ ನಾವು ಮಾಡೋದು. ಕಾನೂನುಬದ್ಧವಾಗಿ ಆಚರಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಜನರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ದು ಯಾವ ಕಾನ್ಸ್ಟಿಟ್ಯೂಷನ್ ಹೇಳಿದೆ ಸರ್? ನಂತರ ಏನಾಗುತ್ತೆ ಸರ್, ಇದಿಷ್ಟೇ ಆಗೋದಿಲ್ಲ. ಇವರು ಮುಚ್ಚಳಿಕೆ ಅಂತ ಹೇಳ್ತಾರಲ್ವ, ಮುಚ್ಚಳಿಕೆಯಲ್ಲಿ ಸೈನ್ ಮಾಡಿರ್ತಕ್ಕಂಥ ತೋರಿಸ್ತಾರಲ್ಲ, ಗೌರಿಶಂಕರ್ ಟ್ರಸ್ಟ್ ಅವ್ರು ಯಾರು ಸೈನ್ ಮಾಡಿಲ್ಲ, ಮತ್ತೆ ಯೋಗೀಶ್ ಸೈನ್ ಮಾಡಿದ್ದೀರಾ, ಮತ್ತೆ ಯಾರು ಮಾಡಿದ್ರು, ಯಾರು ಮುಚ್ಚಳಿಕೆ ಆಗಿರೋದು? ಕಂಪ್ಲೀಟ್ ಪ್ರಾಬ್ಲಮ್, ನಿಮ್ಮ ಮಾತು ಹೇಳಿದ್ದೀನಿ ನಾನು. ಅಲ್ಲ, ಇವರು ಒಂದು ವಿಷಯ ಬಹಳಷ್ಟು ದೊಡ್ಡದಾಗಿ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನು ಯಾಕೆ ಹಾಕೊಂಡ್ರು, ಪ್ರಶ್ನೆನೂ ಒಪ್ಕೋತೀನಿ. ಈಗ ಕಾಂಗ್ರೆಸ್ ಅವ್ರು ಕೇಳೋರಲ್ವಾ ಸರ್, ನಾನು ಇವತ್ತೊಂದು ದಿವಸ ದಲಿತ ಸಂಘರ್ಷ ಸಮಿತಿಯವರು ಫ್ರೀಡಂ ಪಾರ್ಕಲ್ಲಿ ಗಲಾಟೆ ಮಾಡ್ತಿರ್ತಾರೆ, ನಾನು ಅವ್ರಿಗೆ ಬೆಂಬಲ ಸೂಚಿಸಿ ಹೋದ್ರೆ ಅವರ ಒಂದು ಶಾಲನ್ನು ನಾನು ಕುತ್ತಿಗೆ ಹಾಕ್ತಾರೆ, ಹಾಕೊತ್ತೀರಿ? ಮತ್ತು ಇನ್ನೊಂದು ಕಾರ್ಮಿಕ ಸಂಘಟನೆ ಅವ್ರಿಗೆ ಅಲ್ಲಿಗೆ ಹೋಗ್ತೀನಿ, ಅವ್ರ ಶಾಲೆ ನನಗೆ ಹಾಕ್ತಾರೆ, ಹಾಕೊತ್ತೀರಿ? ಹಾಕೊಂಡು ಅವ್ರಿಗೆ ಬೆಂಬಲವನ್ನು ಸೋಸಿದ್ರೆ ಅವ್ರಿಗೊಂದು ಬಲ ಬರುತ್ತೆ, ಮತ್ತು ನಾನು ಸಹ ಅದ್ರಲ್ಲಿ ಒಬ್ಬ ಅಂತ ಆಗುತ್ತೆ. ಅಲ್ಲಿಗೆ ಆ ಒಂದು ಅಂಶವನ್ನು ಪರಿಗಣಿಸಬೇಕಾಗಿತ್ತು ಹೊರತು ಇವರಿಗೆ ಕೇಸರಿ ಅಂದರೆ ಯಾಕೆ ವಾಕರಿಕೆ, ಪ್ರಶ್ನೆ ಒಂದು. ಎರಡನೇದಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಸನ್ಮಾನ್ಯ ಶಿವಲಿಂಗೇಗೌಡರು, ಇವತ್ತು ಗಣರಾಜ್ಯೋತ್ಸವದಲ್ಲಿ ನಮ್ಮ ರಾಷ್ಟ್ರದ ಚಿಹ್ನೆ ಯಾವ್ಯಾವುದು, 3ಗಳಿವೆ, ಪಕ್ಷಿ ಯಾವುದು, ನವಿಲು, ಮತ್ತೆ ಪ್ರಾಣಿ ಯಾವುದು, ಹುಲಿ, ಮತ್ತೆ ನಮ್ಗೆ ಹೂವು ಯಾವುದು, ಕಮಲ, ಅದನ್ನ ಹಾಕೊಂಡ್ರೆ ಆ ಶಿಕ್ಷಕಿಯನ್ನು ಕರೆದು ವಾಚಾಮ ಗೋಚರ ಬೈದು ಅಂದ್ರೆ ಒಂದು ಆಯ್ತು ಸರ್. ಮತ್ತೆ ಚಾಮರಾಜನಗರಕ್ಕೆ ಬನ್ನಿ, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಸರ್, ಚಾಮರಾಜನಗರದಲ್ಲಿ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ, ಅಲ್ಲಿ ರಾಮ ಬಂದ ಹನುಮ ಬಂದ ಅಂತ ಹಾಡಿಗೆ ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸಿದ್ರೆ ಆ ಶಿಕ್ಷಕಿ ಕರೆದು ಬಯಸ್ತಾವ್ರೆ. ರಾಮ ನಮ್ಮವನಲ್ವಾ, ನಮ್ಮ ಅಸ್ಮಿತೆ ಸಂಕೇತ ಅಲ್ವಾ, ನನ್ನ ಸಂಸ್ಕೃತಿ ಸಂಕೇತ ಅಲ್ವಾ, ಏನಾಯ್ತು ಅಂತ ಇವರಿಗೆ, ಯಾಕೆ ಈ ಕಾಯಿಲೆ ಬರ್ತಿದೆ ಇವರಿಗೆ, ನನ್ಗೆ ಅರ್ಥವಾಗ್ತಿದ್ದಿಲ್ಲ. ಅಪ್ಪ ನನಗೆ ಇವ್ರ ಮನಸ್ಥಿತಿ ಅರ್ಥವಾಗ್ತಿದ್ದಿಲ್ಲ ನನಗೆ. ಈಗ ಲಾಸ್ಟ್ ಕ್ವಶನ್, ಮತ್ತೆ ಮಾಡಲ್ಲ ನಿಮಗೆ ಮಂಡ್ಯದಲ್ಲಿ ಒಂದ್ ನಿಮಿಷ
ಒಂದ್ ನಿಮಿಷ ಪ್ಲೀಸ್. ಅಲ್ಲ ಏನ್ ಮಾತಾಡ್ತಾರೆ, ವೈ ಆರ್ ಯು ಗೋಯಿಂಗ್ ಫಾರ್ ಪರ್ಸನಲ್ ಅಟ್ಯಾಕ್ಸ್? ನಾನು ಮಾತಾಡೋದು, ಅವ್ರು ಏನು ಹಿಂಗಂತ ಇದ್ದಾರೆ, ಏನ ಹಂಗಂತ ಒಂದು ಡಿಸಿಪ್ಲಿನ್ ಇರಬೇಕು, ಡಿಸಿಪ್ಲಿನ್ ಪೊಲಿಟಿಷಿಯನ್ ಮಾತಾಡಿದ್ದು. ಗೌಡ್ರೆ ಐ ಆಮ್ ವಿತ್ ಯು ಇನ್ ದಿಸ್, ಐ ಆಮ್ ವಿತ್ ಯು ಇನ್ ದಿಸ್. ಮಾತ್ರ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಲೆಟ್ ಅಸ್ ನಾಟ್ ಬಿ ಪರ್ಸನಲ್ ಪ್ಲೀಸ್, ಲೆಟ್ ಅಸ್ ನಾಟ್ ಬಿ ಪರ್ಸನಲ್ ಪ್ಲೀಸ್, ದಯಮಾಡಿ ಐ ರಿಕ್ವೆಸ್ಟ್. ನಾನು ಪರ್ಸನಲ್ ಆಗ್ಲಿಲ್ಲ, ಪರ್ಸನಲ್ ಆಗ್ಲಿಲ್ಲ, ಜೀರೋ ಅಂದ್ರೆ ಪರ್ಸನಲ್ ಝೀರೋ. ಯು ಸೇ ದಟ್. Okay, JDS will be zero. Okay, you say that. Okay, okay. Fine. I am a politician. Hey, hey, I am a politician. Hey, 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 representatives, they are there. Hey, ಸೊ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಅವರು ಮಾತಾಡಕ್ ಬಿಟ್ಟಿಲ್ಲ. ನೀವು ಕೈಯಲ್ಲಿ ಕಟ್ಕೊಂಡಿರೋ ಧಾರೆ ಏನು? ನಾವ್ ಹೇಳ್ತೀವಿ, ಅದಕ್ಕೆ ಸಂಬಂಧ ಇಲ್ಲ, ಈ ಚರ್ಚೆ ಬಗ್ಗೆ ಸಂಬಂಧ ಇಲ್ಲ. ಪರಂಪರೆ ಇದು ಪರಂಪರೆ ಅಂದ್ರಲ್ಲ, ಈ ಪರಂಪರೆ ಸಾವಿರದ ವರ್ಷಗಳ ಇತಿಹಾಸ, ಅದನ್ನ ನೀವು ದೇವರಾಜ್ ಸರ್ ಒಂದ್ ನಿಮಿಷ, ಅಶೋಕ್ ಗೌಡ್ರೆ ಒಂದ್ ನಿಮಿಷ, ಏನಂದ್ರೆ ಕೈಯಲ್ಲಿ ಕಿಟ್ಕೊಂಡಿರೋದಾರ? ನನ್ನ ಪರಂಪರೆ ಅಂತ ನಾನು ನಂಬಿರೋದು. ಇದು ಹಿಂದೂಗಳ ಪರಂಪರೆ, ನನ್ನ ನಂಬಿಕೆ ಇದು. ಹಿಂದೂಗಳ ಪರಂಪರೆ ಇಲ್ಲಿ ಅವ್ರ ನಂಬಿಕೆ, ಹಿಂದೂಗಳ ನಂಬಿಕೆ, ಎಲ್ಲರ ನಂಬಿಕೆ, ಅವ್ರ ನಂಬಿಕೆ, ಧಾರ್ಮಿಕತೆ, ಹಿಂದೂಗಳ ಆಸ್ಥೆ, ಅವರ ನಂಬಿಕೆ, ಹಿಂದೂಗಳ ಹೆರಿಟೇಜ್, ಅವರ ಹಿಂದೂಗಳ ಸಂಸ್ಕೃತಿ, ಇದೇ ಹಿಂದೂಗಳ ಸಂಸ್ಕಾರ. ಅವರ ಗುತ್ತಿಗೆದಾರಿದ್ದಾರೆ ಅದಕ್ಕೆ ಏನ್ ಗೊತ್ತಾ? ಯಾರು ಗುತ್ತಿಗೆದಾರ? ಏನ್ ಗೊತ್ತಾ, ನಾನು ಯಾಕೆ ಇದನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅನ್ನೋದನ್ನ ಆನೇರಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ನೋಡಿ, ಒಂದು ಘಟನೆ ಆಯಿತು, ಆ ಘಟನೆ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳಬಾರ್ದಾಗಿತ್ತು, ಅದು ಪಡೆದುಕೊಂಡು ಬಿಡ್ತು. ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ, MLA ನಿಮ್ಮವರೇ. ಒಂದು ನಿಮಿಷ ಪ್ಲೀಸ್, ದಯಮಾಡಿ, ನಾನು ಐ ರಿಕ್ವೆಸ್ಟ್ ಯು ಸರ್, ಏನೋ ಒಂದು ಅಚಾತುರ್ಯ ಆಗೋಗಿದೆ, ನಾವದನ್ನ ಸರಿಪಡಿಸೋಣ ಅಂದಿದ್ದಿದ್ರೆ ಆಗಿರಬಹುದಾಗಿತ್ತು. ಯಾಕೆ ಗೊತ್ತಾ? ಅಚಾತುರ್ಯ ಆಗಿಲ್ಲ. ಯಾಕೆ ಗೊತ್ತಾ? ಕಾನೂನು ಮೀರಿದ್ದಾರೆ. ಯಾಕೆ ಗೊತ್ತಾ? ಕಾನೂನು ಮೀರಿದ್ದಾರೆ ಬಿಜೆಪಿ ನಾಯಕರು. ಇರಿ ಸಮಯ ಹೇಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.